ಆಪಲ್ ಐಫೋನ್ ಸರ್ವಿಸ್ ಸೆಂಟರ್ ವಿರುದ್ಧ ರಿಟೇಲರ್ ಹಾಗೂ ಗ್ರಾಹಕರ ಬೃಹತ್ ಪ್ರತಿಭಟನಾ ಜಾಥಾ ಮಂಗಳವಾರ ಮಂಗಳೂರು ನಗರದಲ್ಲಿ ಜರುಗಿತು. ಜ್ಯೋತಿ ಸರ್ಕಲ್ನಿಂದ ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ನ ಎದುರುಗಡೆಯಿಂದ ಕ್ಲಾಕ್ ಟವರ್ವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಪ್ರತಿಭಟನಾಕಾರರು ಕ್ಲಾಕ್ ಟವರ್ ಬಳಿ ತಮ್ಮ ಬೇಡಿಕೆಗಳನ್ನು ಕೂಡಲೇ ಪೂರೈಸುವಂತೆ ಸಂಸ್ಥೆಯನ್ನು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಶೈಲೇಂದ್ರ ಸರಳಯ್ಯ ಅವರು, ನಮ್ಮಲ್ಲಿ ಬೇರೆ ಕಡೆ ಮೊಬೈಲ್ ಖರೀದಿಸಿದ ಹಲವು ಗ್ರಾಹಕರು ಆಪಲ್ ನಂತರ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲ್ಯಾಂಕ್ ಆಗುವಂಥ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯಿಂದ ನೊಂದ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅವರು ಉಡಾಪಿ ಉತ್ತರ ನೀಡುತ್ತಾ ಇದ್ದಾರೆ. ಗ್ರಾಹಕರಿಗೆ ಆಘಾತ ಉಂಟು ಮಾಡಿದೆ. ಗ್ರಾಹಕರ ಹಿತದೃಷ್ಟಿಯಿಂದ ಆಪಲ್ನ ಮೊಬೈಲ್ ಸರ್ವಿಸ್ ಸೆಂಟರ್ನ ಕಳಪೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಸಂಘಟನೆಯ ರಾಜ್ಯ ಸುದ್ದಿ ಮತ್ತು ಮಾಧ್ಯಮ ನಿರ್ವಾಹಕ ವಿವೇಕ್ ಜಿ ಸುವರ್ಣ ಅವರು, ಇದೇ ಮೊದಲ ಬಾರಿಗೆ ಸ್ಥಳೀಯ ರಿಟೇಲರ್ಗಳು ತಮ್ಮ ಗ್ರಾಹಕರಿಗೋಸ್ಕರ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಇದರಲ್ಲಿ ಹಲವರು ನೊಂದ ಗ್ರಾಹಕರು ಪಾಲ್ಗೊಳ್ಳುತ್ತಿದ್ದಾರೆ. ಕಂಪನಿ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೆವು. ಅದು ಏನು ಅಂತ ಹೇಳಿದರೆ, ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸೊತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ. ಯಾಕೆಂತ ಹೇಳಿದರೆ, ಒಂದು ಗ್ರಾಹಕ 75-80 ಸಾವಿರ ರೂಪಾಯಿ ಕೊಟ್ಟು ಒಂದೂವರೆ ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟನ್ನು ತಗೊಂಡು ಒಂದು ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು, ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು. ಇದನ್ನು ನಾವು ನಮ್ಮ ವಿತರಕರಾದ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಇದನ್ನು ನೀಡದೆ, ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ರು. ಹಾಗೆ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ. ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಇದೇ ಮುನ್ಸೂಚನೆ ಬಂದಿದೆ. ಇನ್ನೇನು ಅಂತೇಳಿ ನೋಡ್ಬೇಕು. ಇದರಲ್ಲಿ ನಮಗೆ